ನಮಸ್ತೆ ಮಿತ್ರರೇ, ಇಂದು ವೃಕ್ಷರಕ್ಷದ ಆಯುಧಗಳಿಗೆ ಅಣಿಸ್ಲಿಕ್ಕೆ ಬಂದಿದ್ದೀವಿ, ಅಂದರೆ ಶಾರ್ಪ್ ಮಾಡಲಿಕ್ಕೆ. ಇದನ್ನು ಕೊಲಿಮೆ ಮನೆ ಅಂತ ಕರೀತಾರೆ, ಹೌದಲ್ವಾ? 100 ಗ್ರಾಮ. ಕುಲುಮೆ ಮನೆಯಲ್ಲಿ ಕುಬೇರವರು ಕುಲುಮೆ ಕೆಲಸ ಮಾಡ್ತಿದ್ದಾರೆ. ಈ ನಮ್ಮ ವೃಕ್ಷರಕ್ಷದ ಆಯುಧಗಳಿಗೆ ಮುಂದಿನ ತುದಿಯನ್ನು ಮನಚು ಮಾಡುವುದಕ್ಕೆ ಇಂದು ಕುಲುಮೆ ಮನೆ ಬಂದಿದ್ದೀವಿ. ಕುಬೇರವರ ಪಕ್ಕದ ಊರು ಹೊನ್ನೂರು. ಇಲ್ಲಿ ಕಬ್ಬಿಣ ಕಾದಿದೆ, ಅಂದರೆ ಆಲ್ರೆಡಿ ಕಾದಿದೆ ನೋಡಿ. ಇದು ಹಳೆ ಕಾಲದ್ದು ಪದ್ಧತಿ ಇನ್ನು ಇದೆ ಇಲ್ಲಿ. ಇದು ಕೆ ಜಿ ಎಫ್ ಸುತ್ತಿಗೆ ಇದನ್ನು ನೆಕ್ಸ್ಟ್ ಶಾರ್ಪ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಇದಕ್ಕೆ ರೆಡಿ ಆಗ್ತಾ ಇದೆ. ನಮಸ್ತೆ ಗೆಳೆಯರೇ, ವೃಕ್ಷ ರಕ್ಷಣೆ ಅಂದರೆ ಅದು ಮಾನವನಿಗೂ ಮತ್ತು ಮರಗಳಿಗೂ ನಡುವೆ ಇರುವಂತಹ ಅನುಸಂಧಾನ ಪ್ರೀತಿ. ದರೆಯ ಮೇಲಿರುವ ಪ್ರತಿಯೊಂದು ಮರವು ಯಾವುದೋ ರೀತಿ ಮಾನವನಿಗೆ ಸಹಕಾರಿಯಾಗಿ ಬಂದಿದೆ, ಪ್ರೀತಿ ತೋರಿಸುತ್ತಲೇ ಬಂದಿದೆ ತಾಯಿಯ ಹಾಗೆ. ಆದರೆ ಮಾನವ ಮಾತ್ರ ಆ ಪ್ರೀತಿಯನ್ನು ದುರ್ಬಳಕೆ ಮಾಡಿಕೊಂಡು ಬಂದ. ಆದರೆ ಇತ್ತೀಚೆಗೆ ಆ ಕೃತಜ್ಞತಾ ಭಾವ ಮಾನವನಲ್ಲಿ ವೃಕ್ಷ ಪ್ರೇಮವನ್ನು ಜಾಗೃತಿಗೊಳಿಸಿದೆ. ಆ ಪ್ರೇಮ ಬರೆಸಿದರೆ ಬರುವುದಲ್ಲ, ಹೇಳಿಕೊಟ್ಟರೆ ಬರುವುದಲ್ಲ, ಹೇಳಿಕೊಡದಿದ್ದರೆ ಬಿಡುವುದೂ ಅಲ್ಲ. ಅದು ಅದಷ್ಟಕ್ಕದೇ ಜೀವದಲ್ಲಿ ಜಾಗೃತವಾಗುವಂತಹ ಪ್ರೀತಿ ಅದು. ಅದು ಬಂದಾಗ ಅದು ಜೀವಿಗಳಾದ ನಮ್ಮ ಮುಖಾಂತರನೂ ಸೇವೆ ಅಗತ್ಯ ಇದೆ, ನಿರ್ಜೀವಿಗಳಾದ ಸಲಕರಣೆಗಳು ಆಯುಧಗಳ ಅಗತ್ಯವೂ ಇದೆ. ಆದರೆ ಈ ಆಯುಧಗಳನ್ನು ನಾವು ದುರ್ಬಳಕೆ ಮಾಡುವ ಹಾಗೂ ಇಲ್ಲ, ಯಾಕಂದರೆ ಇದನ್ನು ಹೋಯ್ತಲ್ಲ ಇನ್ನೊಂದು ತಗೋಣ ಅನ್ನೋದು ಹಾಗೂ ಇಲ್ಲ. ಯಾಕಂದರೆ ನಾವು ವೃಕ್ಷರಕ್ಷಣೆಯನ್ನು ಸಮಯ ಕೊಟ್ಟು ಮಾತ್ರ ಮಾಡಬೇಕು, ಆದರೆ ಹಣ ಖರ್ಚು ಮಾಡುವ ಹಾಗಿಲ್ಲ. ಹೀಗಿರುವಾಗ ಅನೇಕರು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ವೃಕ್ಷರಕ್ಷೆ ಮಾಡುತ್ತಾರೆ. ಹೀಗೆ ಇಂತಹ ಸಾಣೆ ಹಿಡಿಯುವವರು ಕೂಡ ನೀವು ಮಾಡ್ತಾ ಇರೋ ಒಳ್ಳೆಯ ಕೆಲಸಕ್ಕೆ ನಮ್ಮ ಸಹಕಾರವಿರಲಿ ಅಂತ ಮಾಡಿಕೊಡೋರು ಇರ್ತಾರೆ. ಎಷ್ಟೋ ಜನ ವೃಕ್ಷಕ್ಕೆ ಹಾಕುವ ಬೆಲ್ಲ ಮತ್ತು ಉಪ್ಪಿನ ನೀರಿಗಾಗಿ ಅವರು ಮನೆಯಿಂದಲೇ ತಂದುಕೊಡ್ತಾರೆ. ಹೀಗೆ ವೃಕ್ಷ ರಕ್ಷ ಅದೊಂದು ಸಾಮಾಜಿಕವಾದಂತಹ ಪ್ರೀತಿ ಭರಿಸುವಂತಹ ಅದೊಂದು ಕಾರಣ ಕಾರ್ಯ ಆಗಿದೆ ಇದು. ಧನ್ಯವಾದ. ಅಹೋರಾತ್ರ.